ರಾಜ್ಯದಲ್ಲಿ ಕೊರೋನಾ ರೂಲ್ಸ್ ಅನ್ನೋದು ಕೇವಲ ಜನಸಾಮಾನ್ಯರಿಗೆ ಮಾತ್ರ ಎಂದು ಸರ್ಕಾರ ಪರಿಭಾವಿಸಿದಂತಿದೆ ಒಂದು ರೀತಿಯಲ್ಲಿ ಸರ್ವಾಧಿಕಾರಿ ಆಡಳಿತ ಇದ್ದ ಜಾಗದಲ್ಲಿದ್ದಂಗೆ ಅಲ್ಲಿ ಅವರು ಆಡಳಿತಗಾರರಿಗೆ ಯಾವ ರೂಲ್ಸ್ ಇರೋಲ್ಲ ಜನರಿಗೆ ರೂಲ್ಸ್ ಇರುತ್ತೆ ಅವರು ಹೇಳ್ದಂಗೆ ಅವ್ರು ಹೇಳ್ದಂಗೆ ಕೇಳಬೇಕಂತ ಈ ದೊಡ್ಡವರು ಅನಿಸಿಕೊಂಡು ನಮಗೆ ಕಾನೂನು ಪಾಠ ಮಾಡುತ್ತಿರುವಂಥ ಜನಪ್ರತಿನಿಧಿಗಳಿಗೆ ಈ ನಿಯಮ ಅನ್ವಯಿಸಲ್ವಾ ಎಲ್ಲ ಪಕ್ಷಗಳಿಗೂ ಸೇರಿ ಪರ್ಟಿಕ್ಯುಲರ್ಲಿ ರೂಲಿಂಗ್ ಪಾರ್ಟಿ ಹಬ್ಬಗಳಿಗೆ ಮಾತ್ರ ರೂಲ್ಸಾ ದೇವಸ್ಥಾನಗಳಿಗೆ ಮಾತ್ರ ರೂಲ್ಸಾ ಮಸೀದಿಗಳಿಗೆ ಮಾತ್ರ ರೂಲ್ಸಾ ಚರ್ಚ್ಗಳಿಗೆ ಮಾತ್ರ ರೂಲ್ಸು ಮಾರ್ಕೆಟ್ಗೆ ಮಾತ್ರ ರೂಲ್ಸು ಬೋಲದ ಕಡೆ ಏನು ಬೇಕಿಲ್ಲ ನಾವಿರೋ ಇರೋ ಕಡೆ ಬೇಕಿಲ್ಲ ಇವರೇನು ಕರೋನಾ ನಿಗ್ರಹ ಪಡೆಯ ಮುಖ್ಯಸ್ಥರುಗಳು ಓಡೋಗ್ಬಿಡುತ್ತ ಅದು ಬಿ ಜೆ ಪಿಯ ಜನಾಶೀರ್ವಾದ ಯಾತ್ರೆ ಇದು ಯಾವ ಐಡಿಯಾಲ್ ಸ್ಟಾರ್ಟ್ ಮಾಡಿದ್ರು ಯಾಕೆ ಮಾಡಿದ್ರು ಯಾವನಿಗೂ ಗೊತ್ತಿಲ್ಲ ಅಲ್ಲೆಲ್ಲ ಪ್ರೈಮ್ ಮಿನಿಸ್ಟರ್ಗೆ ಇಂಟ್ರೊಡ್ಯೂಸ್ ಮಾಡೋಕ್ಕಾಗಲಿಲ್ಲವಂತೆ ಅದಕ್ಕೆ ರಾಜ್ಯದ ಜನರ ಹತ್ರಕ್ಕೆ ಬಂದು ಮುಖ ತೋರಿಸ್ತಾ ಇದ್ದಾರೆ ಇವರು ಪ್ರೈಮ್ ಮಿನಿಸ್ಟರ್ ದೇಶದ ಮಾಡಿದ್ರೆ ಗೊತ್ತಾಗ್ತಿತ್ತಪ್ಪ ಇವ್ರ ಮಂತ್ರಿಗಳು ನಮ್ಮವ್ರ ನಮಗೇ ಯಾಕೆ ತೋರಿಸಿ ಪ್ರಾಣ ತಿಂತ ಗೊತ್ತೇ ಇಲ್ಲ ಇಲ್ಲ ಸರ್ ಗೊತ್ತೇ ಇಲ್ಲ ನಮ್ಮ ನಮ್ಮ ಶೋಭಾ ಕರಂದ್ಲಾಜ ತೋರಿಸಿ ತೋರಿಸಿ ನಮ್ಗೆ ಏನ್ ಹೇಳ್ತಾ ಇದ್ದೀರಿ ನೀವು ಇವ್ರ ಮಂತ್ರಿ ಇವ್ರ ಮಂತ್ರಿ ಅಂತ ಹೇಳ್ತಾ ಇದ್ದೀರಾ ನಮಗೆ ಗೊತ್ತಿರಲಿಲ್ಲ ಅಂತ ಯಾವ ಲೆಕ್ಕಾಚಾರದ ಆಶೀರ್ವಾದ ಏನ್ ಜನ ಆಶೀರ್ವಾದ ಯಾವ ಜನ ಆಶೀರ್ವಾದ ಆಶೀರ್ವಾದ ಪಡ್ಕೊಂಡು ಜನ ಆಶೀರ್ವಾದ ಮಾಡಿದ್ದು ನಿಮ್ಮ ಎಂ ಪಿ ಆಗಿ ಎಲೆಕ್ಟ್ ಮಾಡಿದಾಗ ಮಂತ್ರಿ ಆಗಕ್ಕಲ್ಲ ನೀವು ಮಂತ್ರಿ ಕೇಳ್ತಾ ನರೇಂದ್ರ ಮೋದಿ ಅವರು ನಮ್ಮ ಮೇಲೆ ತುಂಬಾ ವಿಶ್ವಾಸ ಬಿಟ್ಟು ಪಕ್ಷ ವಿಶ್ವಾಸ ಬಿಟ್ಟು ಅಂತೀರಿ ಜನ ವಿಶ್ವಾಸ ಬಿಟ್ಟು ಮಂತ್ರಿ ಮಾಡಿದ್ದಾರೆ ಅಂತ ಯಾವತರ ಹೇಳಿದ್ದೀರಾ ನೀವು ನಮ್ಮ ಆಶೀರ್ವಾದ ಏನು ಬಂತು ಬೋಗಸ್ ಫೆಲೋಸ್ ಎಲ್ಲರೂ ಗೊತ್ತಿದ್ರು ಹೋದ್ ಹೋಗ್ತಾ ಏನು ಏನ್ ಊರೆಲ್ಲ ತಿರ್ಕಂಡು ಇಷ್ಟ ಬಂದಂಗೆ ಬೀದಿ ಹಸಿಗಳು ಆದ್ರೂ ಒಂದು ನಾಲ್ಕು ಸರಿ ಆದಮೇಲೆ ಎರಡು ಐದನೇ ಸರಿ ಪ್ಲಾಸ್ಟಿಕ್ ಕವರ್ ಸಿಕ್ಕಿದ್ರೆ ಸೈಡ್ಗೆ ಹೋಗ್ಬಿಡುತ್ತವೆ ತಿನ್ನಲ್ಲ ನಿರ್ದಾಕ್ಷಿಣ್ಯವಾಗಿ ಬೇರೆಯವ್ರಿಗೆ ಮಾತ್ರ ಸರ್ಕಾರ ದಂಡ ವಿಧಿಸ್ಕೊಂಡು ಕೂತಿದೆ ಎಲ್ಲ ಗೊತ್ತಿದ್ದರೂ ಜನರನ್ನು ಗುಡ್ಡೆ ಹಾಕ್ಕೊಂಡು ಓಡಾಡ್ತಿರೋರು ಇವರು ನಮಗೆ ಪೈನ್ ಅಂತೆ ಇವ್ರಿಗೆ ಫೈನ್ ಫೈನಾಗಿ ಓಡಾಡ್ತಿದ್ದಾರೆ ಇವರು ಕ್ಲೀನಾಗಿ ಇದು ಮಾನ್ಯ ಮುಖ್ಯಮಂತ್ರಿ ಹೊಸ ಮುಖ್ಯಮಂತ್ರಿ ಯಾವುದು ಕೇಳಿದ್ರು ಅವ್ರ ಹತ್ರ ರೆಡಿಮೇಡ್ ಉತ್ತರಗಳಿರುತ್ತವೆ ಕರೆದು ನಾನು ಕರೆದು ಮಾತಾಡ್ತೀನಿ ಇಲ್ಲರೂ ತಿಳ್ಕೋತೀನಿ ಇಲ್ಲಿ ನಿಮ್ಗೆ ಆಮೇಲೆ ಹೇಳ್ತೀನಿ ಇದ್ರ ಡಿಸ್ಕಸ್ ಮಾಡ್ತೀನಿ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಒಂದು ಕ್ರಮ ತಗೊಂಡಿದ್ದು ನನಗೆ ಕಾಣಿಸ್ತಿಲ್ಲ ಇಷ್ಟು ದಿನದಲ್ಲಿ ಒಂದು ಕಾಣಿಸ್ತಿಲ್ಲ ಇದೆಂತ ಲೆಕ್ಕಾಚಾರ ದೃಶ್ಯ ಒಂದು ಇದು ಭಗವಂತ ಕೂಬ ಎಂಬ ಮಂತ್ರಿ ಇವರು ಹೊಸ ಮಂತ್ರಿ ಮಂತ್ರಿ ಆಗಿರೋದೆ ಲ್ಯಾಟ್ರಿ ನನ್ನ ಪ್ರಕಾರ ಹೈಕಮಾಂಡ್ ಕೊಟ್ಟಿರೋ ಲ್ಯಾಟ್ರಿ ಟಿಕೆಟ್ ಇವ್ರಿಗೆ ಇವರು ಈಗ ಊರಲ್ಲೆಲ್ಲ ತಿರುಗಾಡ್ಕೊಂಡು ಓಡಾಡ್ತಿದ್ದಾರೆ ಅವ್ರಿಗೆ ಅಲರ್ಜಿ ರೂಲ್ಸ್ ಅಂದರೆ ಮಾಡ್ಲೇ ಮಾಡಿದ್ರೆ ಡೇಂಜರ್ ಅಂತ ಯಾದಗಿರಿನಲ್ಲಿ ಗುಂಡಿನ ಸ್ವಾಗತ ಅವ್ರಿಗೆ ಯಾವ ಗುಂಡು ಪಿಸ್ತೂಲು ಬಂದೂಕಿನ ಗುಂಡು ಬೇರೆ ಗುಂಡು ಇರುತ್ತಲ್ಲ ಯಾರ ಡ್ಯಾನ್ಸ್ ಮಾಡಿರ್ತಾರ ಬಿಡಿ ಆ ಸ್ವಾಗತ ಬಹುತೇಕ ಕಾರ್ಯಕ್ರಮಗಳಲ್ಲಿ ಇವತ್ತು ಜನಜಾತ್ರೆ ಅಲ್ಲ ಇಪ್ಪ ಇದು ಜೆ ಸಿ ಬಿ ಟೈಪ್ದೊಂದು ತಂದ್ಬಿಟ್ಟು ಅದ್ರೊಳಗಡೆ ಹೂ ತುಂಬ್ಕೊಂಡು ಅದ್ರೊಳಗಡೆ ಬಕೆಟ್ ಒಳಗೆ ನಿಂತ್ಕೊಂಡು ಎರಚೋದು ಕರೋನಾ ರೂಲ್ಸ್ ಜಾತ್ರೆ ಡೋಂಟ್ ಕೇರ್ ನೈಟ್ ಕರ್ಫ್ಯೂಗೆ ನಮ್ಮಲ್ಲಿ ನೈಟ್ ಕರ್ಫ್ಯೂ ನೈಟ್ ಕರ್ಫ್ಯೂ ಒಂಬತ್ತು ಗಂಟೆ ಆದಮೇಲೆ ಮುಗಿಸ್ಬಿಡ್ಬೇಕು ಎಂತ ಬಂಡ ಮತ್ತು ಕಂತ್ರಿ ಸರ್ಕಾರ ಇದು ಜನರ ಮೇಲೆ ದಾಳಿ ಮಾಡ್ತಿರೋಂತಹ ಕಚಡಗಳು ಹೇಳ್ತೀನಿ ನೀವುಗಳು ಇರ್ಲಿಕ್ಕೆ ಯೋಗ್ಯರ ನೀವು ನಾಚಿಕೆ ಆಗಲ್ಲ ನಿಮ್ಗಳಿಗೆ ಸ್ವಲ್ಪನೂ ನಿಮ್ಮ ಪ್ರೈ ಪ್ರೈಮ್ ಮಿನಿಸ್ಟ್ರು ಮಾತೆ ತರ ಭಾಷಣ ಮಾಡ್ತಾರೆ ನಮಗೆ ಬಂದು ಒಳ್ಳೆ ಅವ್ರನ್ನಾರು ಸರಿ ಫೋನ್ ಮಾಡಿ ಕೇಳಿ ಯಾರು ಹೇಳಲ್ವ ಇದನ್ನ ನಿಮ್ಮ ಪಕ್ಷದಲ್ಲಿ ಯಾರಿಗೂ ಮೆರವಣಿಗೆ ಏನು ನಡೆಸೋ ಜನ ಮಾಡ್ತಾರೆ ಅದಕ್ಕೆ ಏನು ಮಾಡ್ತೀರಾ ಜನಾಶೀರ್ವಾದ ರೂಲ್ಸ್ ಬ್ರೇಕ್ ಎಲ್ಲೂ ನಿಯಮ ಪಾಲನೆ ಇಲ್ಲ ಅವ್ರದ್ದು ಎರಡನೇದ ಈಗ ಇದು ರಾಯಚೂರು ಕಲಬುರಗಿಯಲ್ಲಿ ಅವರು ಅದೇ ಇಲ್ಲೂ ಅಷ್ಟೇ ರಾಯಚೂರಿನಲ್ಲಿ ಇವತ್ತು ಭಗವಂತ ಕುಮಾರ್ ಜನಾಶೀರ್ವಾದ ಕಾರ್ಯಕ್ರಮಕ್ಕೆ ಇವತ್ತು ಹೋದರು ಈ ಕಡೆಯಿಂದ ಯಾದಗಿರಿಯಿಂದ ಯಾ ರಾಯಚೂರಿಗೆ ಬಂದರು ಇವತ್ತು ಬಂದಾಗ ರಾತ್ರಿ ಹನ್ನೊಂದು ಗಂಟೆವರೆಗೂ ಬಿಜೆಪಿ ಕಾರ್ಯಕರ್ತರ ಸಭೆ ಈ ಹಿನ್ನೆಲೆಯಲ್ಲಿ ಅಲ್ಲಿ ಯಾರ ಮೇಲೆ ಮುಖಂಡರ ಮೇಲೆ ಆಯೋಜಕರ ಮೇಲೆ ಕೇಸ್ ಹಾಕಿಲ್ಲ ಪ್ರಭೂತಿಗಳು ಪೊಲೀಸ್ತವರೋ ಆ ಕಲ್ಯಾಣ ಮಂಟಪದ ವೀರಶೈವ ಕಲ್ಯಾಣ ಮಂಟಪದ ಮಾಲೀಕರ ಮೇಲೆ ಕೇಸ್ ಹಾಕಿದಾರಂತೆ ನಿಮ್ಮನ್ನ ಮನುಷ್ಯರು ಅಂತ ಕರೀಬೇಕೋ ಅಥವಾ ರಾಕ್ಷಸರು ಅಂತ ಕರೀಬೇಕೋ ನಿಮ್ಮನ್ನು ಯಾರ ಮೇಲೆ ಕೇಸ್ ಹಾಕಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿಮಗೆ ಇವ್ರು ಹೋಗಿದಕ್ಕೆ ಸರ್ ಹೋಗಿ ಎಳಕು ಅವ್ನ ಪಾಪ ಮಾಲೀಕ ಬಂದು ಇವ್ರನ್ನೆಲ್ಲ ಡಯಾಸಿಂದ ಎಳ್ದಾಕ ನೀವೇನು ಕತೆ ಕಾಯ್ತಾ ಇದ್ರ ಎಳ್ದಾಕ್ಬೇಕಾಗಿತ್ತು ಡಯಾಸಿಂದ ಪೊಲೀಸ್ನವ್ರಂತವ್ರು ಎಳ್ದಾಕ್ಬೇಕಾಗಿತ್ತು ನುಗ್ಗಿಬಿಟ್ಟು ಒಳಗೆ ಎಳ್ದಾಕ್ಬೇಕು ಇಲ್ಲೊಂದು ಬಾರ್ ಓಪನ್ ಆಗಿದ್ರೆ ಪೊಲೀಸ್ನವ್ರ ಒಳಗೆ ನುಗ್ಗಿ ಆಚೆ ಹಾಕಲ್ವಾ ಎಲ್ಲಾರು ಹಾಕ್ಬೇಕಾಗಿತ್ತು ನಿಮ್ಗೆ ಧೈರ್ಯ ಮತ್ತೆ ಮೂಳೆ ಅಂತ ಏನಾದ್ರು ಇದ್ದಿದ್ದೀರಿ ನಿಮ್ಗಳಿಗೆ ನೀವು ಪೊಲೀಸ್ನವರಾ ನೀವು ಯು ಯಾವ ಬಿಕಮ್ ಬಿಜೆಪಿ ವರ್ಕರ್ಸ್ ಅವಕಾಶ ಮಾಡಿಕೊಟ್ಟು ಮತ್ತೆ ಶಿಕ್ಷೆ ಅನುಭವಿಸ್ತಾರೆ ಮಾಲೀಕರ ಮೇಲೆ ಹಾಕ್ತಾರಂತೆ ಕೇಸನ್ನ ಲಜ್ಗೇಟ್ ಅವ್ರುಗಳು ಆಡ್ತಾ ಇರೋ ಆಟಗಳಿವೆಲ್ಲ ಈ ರಾಜ್ಯದ ಜನ ಇನ್ನೂ ಪ್ರೊಟೆಸ್ಟ್ ಮಾಡದೆ ಕೂತಿದ್ದೀರಲ್ಲ ಇಂಥ ಇಂಥ ಕೋತಿ ಬುದ್ಧಿ ಅವ್ರಗಳ ಮೇಲೆ ಇನ್ನೊಂದು ಕಡೆ ಕಲಬುರ್ಗಿಯಲ್ಲಿ ಬ್ರಹ್ಮಪುರದ ಪೊಲೀಸರು ಸಚಿವರನ್ನ ಬಿಟ್ಟು ಉಳಿದವ್ರ ಮೇಲೆ ಕೇಸ್ ಹಾಕಿದ್ದಾರೆ ಇನ್ಯಾವುದೋ ಕೇಸಲ್ಲಿ ಶಿಕ್ಷರ ಎಲ್ಲರೂ ಶಿಕ್ಷಕವ್ರನ್ನೆಲ್ಲ ದೊಡ್ಡ ದೊಡ್ಡವ್ರನ್ನೆಲ್ಲ ಶಿಕ್ಷಕರ ಮೇಲೆ ಹಾಕೊಂಡು ಮಜಾ ನೋಡೋದು ಕೇಳಿದ್ರೆ ನಾಳೆ ಹೇಳ್ಬೇಕಲ್ಲ ಎಲ್ಲೋ ಕೇಸ್ ಹಾಕಿದೀವಿ ಎಲ್ಲ ತನಕ ನಡೀತಿದೆ ಇನ್ನು ಮೂರನೇದರಲ್ಲಿ ಕೇಂದ್ರ ಮಂತ್ರಿ ನಾರಾಯಣಸ್ವಾಮಿ ರಾಜ್ಯಕ್ಕೆ ಬಂದಾಗ್ಲಿಂದ ಇದೆ ಗ್ರಾಚಾರ ಅವರದ್ದು ಬಟ್ ಅವ್ರದ್ದೊಂದು ಸ್ಟ್ಯಾಂಡರ್ಡ್ ಇದೆ ಹುಷಾರು ಕೊರೋನಾ ಇದೆ ದಯವಿಟ್ಟು ಮಾಡಬೇಡಿ ನಾನು ಸಂಕಟ ಅನುಭವಿಸಿದ್ದೀನಿ ಇದೇ ನಾ ಮಿಸ್ಟರ್ ಮಿನಿಸ್ಟರ್ ನೀವು ಸಂಭವಿಸಿರೋದು ಖುಷಿಯಲ್ಲಿ ಈಗ ಸಂಕಷ್ಟ ನಿನ್ನೆ ಚಿತ್ರದುರ್ಗ ದಾವಣಗೆರೆಯಲ್ಲಿ ಎಲ್ಲೆಲ್ಲಿಗೆ ಹೋಗಿದ್ರು ಅಲ್ಲೆಲ್ಲ ಅದೇ ಪೊಲೀಸ್ ಇಲಾಖೆ ಗೊತ್ತೇ ಇಲ್ಲ ಪಾಪ ಅವ್ರಿಗೆ ಕಾಣಿಸ್ತಾನೇ ಇಲ್ಲ ಕುರುಡ್ರು ಕಣ್ ಕಣ್ ಕನ್ನಡ ಇದು ಟಿ ಇದನ್ನು ಚೆಕ್ ಮಾಡಿಸ್ಬೇಕು ಇವ್ರದ್ದು ಕಣ್ಣು ಕಣ್ಣನ್ನು ಬರ್ರಪ್ಪ ಪುಕ್ಸಟ್ಟೆನಾದ್ರು ಮಾಡಿಸ್ಕೊಡ್ತೀನಿ ಒಲಿ ಕಂಠ ನಿಮಗೆ ಇನ್ನು ಶೋಭಾ ಕರಂದ್ಲಾಜೆ ನಾಲ್ಕನೇವ್ರು ಇವರು ಇವರು ಹೊತ್ತು ಕಡೆಯಲ್ಲೂ ಅದೇ ಗ್ರಾಚಾರ ಏ ಮೇಡಮ್ದು ಏನೂ ಇಲ್ಲ ಬೇರೆ ಬೇರೆ ಅದನ್ನು ಕೇಳಿ ಉಯ್ಯಪ್ಪ ಹಿಮಾಲಯ ಪರ್ವತ ಕೇಳೋಂಗೆ ಹೇಳ್ತಾರೆ ಮಾತನ್ನು ಬೇಕಾರೆ ರೋಲ್ಸು ಚಿಕ್ಕಮಗಳೂರು ಉಡುಪಿ ಅಲ್ಲಿಟ್ಟರು ಅದೇ ಕತೆ ಯಾರಿಗೂ ಏನೂ ಆಗಿಲ್ಲ ಖುಷಿಯಾಗಿ ಓಡಾಡ್ತಿದ್ದಾರೆ ಯಾರು ಜನನಾಯಕರು ಜನನಾಯಕರು ನಾವು ಫಾಲೋ ಮಾಡಬೇಕಂತ ಯಾಕ್ರಿ ಮಾಡಬೇಕು ಮಾಡಲ್ಲ ಮಾಡಬಾರ್ದು ಜನ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟವ್ರಿ ಮಾಡಿಕೊಡ್ಲಿ ರೀ ನಮ್ಗೆ ಏನು ಹೋಗ್ಬೇಕು ನೀವು ಮಾಡ್ತಿದ್ದೀರಲ್ಲ ನಾವು ಮಾಡಲ್ಲ ಮಾಡಬೇಡಿ ಬಟ್ ಎಲ್ಲಿ ಬಿಡ್ತಾ ಇದ್ದಾರೆ ಸರ್ ಒಬ್ಬರು ಹೇಳ್ಕೊಡ್ತೀವಿ ಈಗ ನೆಕ್ಸ್ಟ್ ಸುದ್ದಿ ಹೇಳಿ ಹೇಳ್ತೀವಿ ದೊಡ್ಡವರ ಮೇಲೆ ದಂಡ ಹಾಕಲು ಮೀನಾಮೇಷ ಎಣಿಸೋ ಸರ್ಕಾರ ಜನಸಾಮಾನ್ಯರ ಮೇಲೆ ಗದಾ ಪ್ರಹಾರ ಮಾಡ್ತಿದೆ ಮಾರ್ಚ್ ತಿಂಗಳಿನಿಂದ ಇವತ್ತಿನವರೆಗೂ ಐದು ಲಕ್ಷ ಮೂವತ್ತೆರಡು ಸಾವಿರದ ಆರುನೂರ ಒಂಬತ್ತು ಕೇಸ್ ದಾಖಲಿಸಿದ್ದು ಆಗಸ್ಟ್ ಹದಿನೈದರವರೆಗೂ ಬರೋಬ್ಬರಿ ಹನ್ನೆರಡು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಐವತ್ತೈದು ಸಾವಿರದ ಎಪ್ಪತ್ತೈದು ರೂಪಾಯಿ ದಂಡವನ್ನು ಸಂಗ್ರಹ ಮಾಡಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ವ್ಯಾಪಾರ ವಹಿವಾಟುಗೆ ಬಂದಿರುವಂತಹ ವ್ಯಾಪಾರಿಗಳು ಗ್ರಾಹಕರ ಮೇಲೆ ಅರೆ ಕ್ಷಣ ಯೋಚನೆ ಮಾಡದೆ ಮಾರ್ಷಲ್ಸ್ಗಳ ಮೂಲಕ ದಂಡ ಹಾಕಿಸಿದ್ದಾರೆ ಇದೇ ಒಳ್ಳೆ ಟೈಮ್ ಅಂತ ಬೆಂಗಳೂರಿನಲ್ಲೇ ನಾನೂರ ಮಾರ್ಷಲ್ ಗಳು ಚಿಕ್ಕಪೇಟೆ ಮೆಜೆಸ್ಟಿಕ್ ಗಾಂಧಿ ಬಜಾರ್ನಲ್ಲಿ ಜನರಿಗೆ ದಂಡ ಹಾಕ್ತಿದ್ದಾರೆ ಅದರಲ್ಲೂ ಮೆಜೆಸ್ಟಿಕ್ನಲ್ಲಿ ಮೂಗಿಂದ ಕೆಳಗೆ ಮಾಸ್ಕ್ ಜಾರಿದ್ರೆ ಸಾಕು ಫೈನ್ ಇದರಿಂದ ಜನ ಹೊಟ್ಟೆ ಪಾಡಿಗೆ ಬಂದಿರೋ ನಮಗೆ ದಂಡ ಹಾಕ್ತೀರಾ ಯಾಕೆ ರಾಜಕಾರಣಿಗಳಿಗೆ ಹಾಕಲ್ಲ ಅಂತ ಹಿಡಿಶಾಪ ಹಾಕ್ತಿದ್ದಾರೆ ಒಂದು ರೂಲ್ಸ್ ಮಾಡಿದ್ರು ಪಬ್ಲಿಕ್ ರಾಜಕಾರಣಿಗೆ ಬೇರೆ ರೂಲ್ಸ್ ರಾಜಕಾರಣಿಗೆ ಯಾವತ್ತೂ ಇದು ಅಪ್ಲೈ ಆಗಲ್ಲ ರಾಜಕಾರಣಿ ಏನ್ ಬೇಕಾದ್ರೂ ಮಾಡಬಹುದು ಎಲ್ಲಾ ತರ ರೈಟ್ಸ್ ಇದೆ ಅವ್ರು ದೊಡ್ಡ ಮನುಷ್ಯರಲ್ಲ ಬಡವರಾದ್ರೆ ಯಾರು ಸಪೋರ್ಟ್ ಬರಲ್ಲ ಅವ್ರಿಗೆ ಸಪೋರ್ಟ್ ಇದೆ ಎಲ್ಲ ಎಲ್ಲ ರಾಜಕೀಯ ಅವ್ರದ್ದು ಬೇಜಾರಾಗುತ್ತೆ ಮೇಡಮ್ ರಾಜಕಾರಣಿಗ ಒಂದ್ ನ್ಯಾಯ ನಮ್ಗನ್ಯಾಯ ಫೋಟೋ ಹುಡ್ಕೋದ್ರೆ ಇನ್ನೂರ ಫೈನ್ ಕಟ್ಟಿ ಅಂತಾರೆ ರ್ಯಾಲಿ ನಿಮ್ತಲ್ಲ ಅಲ್ಲೇನಾರು ಫೈನ್ ಹಾಕರ ಅಲ್ಲೆಲ್ಲ ಹಾಕಲ್ಲ ಅವ್ರೇನ್ ಸ್ಪೆಷಲ್ ಏನಲ್ಲ ಎಲ್ಲಾರಿಗೂ ಒಂದೇ ನ್ಯಾಯ ಮಾಡಂಗಿರ ಎಲ್ಲಾರ್ಗು ಮಾಡಿ ಎಲ್ಲಾ ವ್ಯವಸ್ಥೆ ಸರಿ ಇಲ್ಲ ಸರ್ ಯಾವ್ದು ಅಂತ ಹೇಳೋಣ ನಾವ್ ಹಿಂಗಿದ್ಬಿಟ್ರೆ ನಮಗ್ ಫೈನ್ ಹಾಕ್ತಾರೆ ಅವ್ರ ಎ ಸಿ ಕಾರ್ತಾರೆ ಅವ್ರಿಗೆ ಏನು ಬರೋದಿಲ್ಲ ಅವ್ರಿಗೆ ಫೈನ್ ಹಾಕಲ್ಲ ರಾಜಕಾರಣಿ ಕಂಡು ನಮ್ಗೊಂದ್ ಮಾಡ್ತಾವ್ರೆ ಅವ್ರ ಮಾಡಿರೋನು ಆಗ್ತದೆ ಮಾಸ್ಕ್ ಹಾಕ್ತೇ ಅವ್ರು ಬಚಾವ್ ಮಾಡ್ತಾರೆ ನಮ್ಮಿಂದ ಆಗಲ್ಲ ದಂಡ ಕಟ್ತೀವಿ ತಳ್ಳಗಾಡಾರ್ಗು ದಂಡ ಹಾಕ್ತಿ ಅಂತದ ತಿಂತ ನಾವೇನು ಮಾಡೋಣ ಓಟ್ ಹಾಕ ಮಾತ್ರ ಸಾಧ್ಯ ನಾವು ಅವ್ರು ಗೆಲ್ಸಕ್ ಮಾತ್ರ ಸಾಧ್ಯ ಅದನ್ನ ಕೇಳೋಕ್ಕೆ ಅಧಿಕಾರ ನಮಗೆ ಕೊಟ್ಟು ಇಲ್ಲ ಏನೇ ಅಲ್ಲಿ ಅಲ್ಲಿ ಬಡವರೇ ತುಂಬಾ ಅನ್ಯಾಯ ಆಯ್ತಿರೋದು ಎಲ್ಲಾರ್ಗೂ ಒಂದೇ ಮಾಡ್ಬೇಕು ಈ ದೇಶ ಉದ್ಧಾರ ಆಗೋದು ಈ ಜನಕ್ಕೆ ನ್ಯಾಯ ಸಿಗೋದು ಅವ್ರ ಹತ್ರ ದುಡ್ಡು ಇರುತ್ತೆ ಹಾಕೋಕ್ಕಾಗಲ್ಲ ನಮ್ಮ ದುಡ್ಡಿನ ಹಾಕ್ತಾರೆ ಅಷ್ಟೇ ವ್ಯತ್ಯಾಸ ಇನ್ನೇನಿಲ್ಲ ಅವ್ರಿಗೂ ನಮಗೂ ಹೌದು ಅವ್ರಿಗೇನು ಹೇಳಲ್ಲ ಅವ್ರಿಗೇನು ಹೇಳೋಕ್ಕಾಗಲ್ಲ ಅವರು ಇದಲ್ವಾ ಏನು ಹೇಳೋದಿಲ್ಲ ಅವ್ರು ಇದಲ್ವಾ ಅಂತಂದಿದ್ದು ಏನು ಹೇಳಿ ಅವರು ಕಂತ್ರಿಗಳಲ್ವಾ ಅಂತ ಅವ್ರು ಹೇಳಕ್ಕೆ ಹೇಳಿದ್ದು ಅದನ್ನ ಬಾಯಲ್ಲಿ ಬರಲಿಲ್ಲ ಅಷ್ಟೇ ಮಾನ ಮರ್ಯಾದೆ ಅಂತ ಇದ್ದಿದ್ದರೆ ಚೀಫ್ ಮಿನಿಸ್ಟರ್ ಕೂಡ ಅವ್ರು ರೆಸ್ಪಾಂಡೆಡ್ ಅಥವಾ ಸರ್ಕಾರದಲ್ಲಿ ಯಾರಿಗಾರೋ ಒಬ್ರಿಗೆ ಕನಿಷ್ಠ ಗೌರವ ಅಂತಿದ್ದಿದ್ರು ಮಾಡ್ತಿದ್ರಿ ನಿಮ್ ನೋಡಿ ಜನಕ್ಕೆ ಆಗ್ತಿರಲ್ಲ ತಗೊಂಡೋಗಿ ದುಡ್ಡನ್ನ ಕೊಡಬೇಡಿ ನಾಳೆಯಿಂದ ಜನ ದುಡ್ಡನ್ನ ಎಲ್ಲಿ ಬಿಡ್ತಾರೆ ಯಾರಿಗಾರು ಒಬ್ಬರಿಗೆ ಫೈನ್ ಹಾಕೋದಾದ್ರೆ ಓ ಲವಲಬಲಬೋ ಅಂತ ಬಡ್ಕೊಂಬಿ ಹೇಳ್ತೀನಿ ಸುತ್ತಲೂ ಇಪ್ಪತ್ತೈದು ಜನ ಸೇರಿಸ್ಕೊಂಡ್ಬಿಡಿ ಅದೊಂದು ಧರ್ಮ ಕುತ್ಕೊಂಬಿಡಿ ರೋಡಲ್ಲಿ ಪೊಲೀಸ್ನವರು ಬರೋರ್ಗು ನಾವು ಎದೇಳಲ್ಲ ಅಂತ ಪ್ರತಿಭಟನೆ ಸ್ಟಾರ್ಟ್ ಮಾಡಿ ಮೀಡಿಯಾನವ್ರಿಗೆ ಫೋನ್ ಮಾಡಿ ಡ್ರಾಮಾ ಸ್ಟಾರ್ಟ್ ಮಾಡ್ಸೋಣ ನಾವೇ ಅದೇನು ಮಾಡ್ತಾರೆ ನೋಡಬೇಡ ಕಾರಣ ಬಹಳ ಸರಳ ನಿಮಗಾಗದೆ ಇದ್ದಿದ್ದಕ್ಕೆ ನಾವು ಯಾಕೆ ಪೇ ಮಾಡಬೇಕು ಪೇ ಮಾಡಬಾರ್ದು ನೀವು ನನ್ನ ಪ್ರಕಾರ ಮಾರ್ಷಲ್ಗಳು ಎಲ್ಲಿ ಕಾಣಿಸಿದ್ರು ಪ್ರತಿಭಟನೆ ಮಾಡಿ ಬಿಡಬೇಡಿ ಅವ್ರ ವಿರುದ್ಧ ಅವ್ರು ಅಲ್ಲಿಂದ ವಿಡ್ಡ್ರಾ ಆಗಬೇಕು ಇಲ್ಲಿದ್ರೆ ಆ ಜಾಗದಲ್ಲಿರೋ ಅಷ್ಟು ಐನೂರು ಜನ ಸೇರ್ಕೊಂಡು ಕೂತ್ಕೊಂಬಿ ಹೇಳ್ತೀನಿ ಧರಣಕ್ಕೆ ಧರಣ ಕೂತ್ಕೊಳ್ಳಿ ವೈಲೆನ್ಸ್ ಆಗಬಾರ್ದು ಹಿಂಸೆ ಅಲ್ಲ ಧರ್ಣ ಕೂತ್ಕೊಳ್ಳಿ ನಮ್ಮ ಏರಿಯಾ ಈ ಏರಿಯಾ ಕಾರ್ಪೊರೇಟರ್ ಬರಬೇಕು ಎಮ್ ಎಲ್ ಎ ಬರಬೇಕು ಇಲ್ಲದ್ರೆ ನಾವು ಹೇಳಲ್ಲ ಅಲ್ಲಿ ಆಶ್ವಾಸನೆ ಕೊಡ್ಲಿ ಕೊಡಬೇಡಿ ದುಡ್ಡನ್ನು ಪುಕ್ಕಟ್ಟೆ ದುಡಿದು ತಿನ್ನು ನಮಗೆ ದುಡ್ಡನ್ನು ಹಾಕಿಕ್ಕೆ ಕಾಸು ಕೇಳ್ತಾರೆ ಇವರು ಪುಕ್ಕಟ್ಟೆ ಕಾಸು ಬರೋ ಜನ ಜೋಬಳಕ್ಕೆ ಇನ್ನೊಂದು ದುಡ್ಡು ಹಾಕೊಂಡು ಮನೆಯೊಳಗೆ ಹೋಗ್ತಾರೆ ಲೂಟಿ ಹೊಡೆಯೋರು ದುಡ್ಡು ಕೊಡಲ್ಲ ವೈಲೇಟ್ ಮಾಡಿ ಅವ್ರ ಪಾಡ್ಗೋರು ಇರ್ತಾರೆ ಬಟ್ ದುಡಿದು ತಿನ್ನೋರಿಗೆ ಕಾಸು ಇಡು ಕಾಸು ಇಡು ಅಂತಾರೆ ಕೊಡಬೇಡಿ ಪ್ರೊಟೆಸ್ಟ್ ಮಾಡಿ ಸುತ್ತಲೂ ಜನನ ಸೇರಿಸಿ ಧರಣ ಕೂತ್ಕೊಳ್ಳಿ ಹಿರಿಯ ಅಧಿಕಾರಿ ಒಬ್ಬ ಬಂದು ಸ್ಪಾಟಲ್ಲಿ ಕ್ಷಮೆ ಕೇಳೋರ್ಗೂ ಬಿಡಲ್ಲ ಅನ್ನಿ ಇಲ್ವಾ ಅಲ್ಲಾಕ್ಲಿ ಇದು ನಡೆದು ಬಿಟ್ಟು ಪೊಲೀಸ್ ಕಮಿಷನರ್ ಪೊಲೀಸ್ ಕಮಿಷನರ್ ಅಂಡ್ ಕಾರ್ಪೊರೇಷನ್ ಕಮಿಷನರ್ಗೆ ಯಾರು ಒಂದು ಸಂಘಟನೆ ನಮ್ಮ ಆಫೀಸಿಗೆ ಬನ್ನಿ ನಾನು ಕೊಡ್ತೀನಿ ವಿಡಿಯೋ ಕ್ಲಿಪ್ಸ್ ಎಲ್ಲ ಆ ವಿಡಿಯೋ ಕ್ಲಿಪ್ಸ್ ಎಲ್ಲ ಹಾಕಿ ಒಂದು ದೂರು ಕೊಡಿ ಇವ್ರ ಮೇಲೆ ಕ್ರಮ ತಗೊಂಡಿದ್ದಕ್ಕೆ ಏನು ತಗೊಂಡಿದ್ದೀರಿ ಅಂತ ಉತ್ತರ ಕೊಡಿ ಅಂತ ಕೊಡಿ ನೋಡೋಣ ಅದೇನು ಕ್ರಮ ತಗೊಂಡಿದ್ದಾರೆ ನೋಡೋಣ ಅದಕ್ಕೆ ಉತ್ತರ ಅವ್ರು ಕೊಟ್ಟರೆ ಅಥವಾ ಕೊಡದೇ ಇದ್ದರೆ ಆ ಕ್ಲಿಪ್ಸು ಆ ಉತ್ತರ ತಗೊಂಡೆ ಹೈಕೋರ್ಟ್ಗೆ ಹಾಕಿ ಹೇಳ್ತೀನಿ ಎಲ್ಲಿ ನ್ಯಾಯ ಸಿಗಲಿಲ್ಲ ಅಂದ್ರೆ ಅಲ್ಲ ಯಾರು ಅದ್ರಲ್ಲಿ ಪಾರ್ಟಿ ಕಂಪ್ಲೇನೆಂಟಲ್ಲಿ ಪಾರ್ಟಿ ಯಾರು ನಂಬರ್ ಒನ್ ಅಕ್ಯೂಸ್ಡು ಪೊಲೀಸ್ ಕಮಿಷನರು ನಂಬರ್ ಒನ್ ಅಕ್ಯೂಸ್ಡ್ ನಂಬರ್ ಟು ಅಕ್ಯೂಸ್ಡ್ ಅದು ಕಾರ್ಪೊರೇಷನ್ ಕಮಿಷ್ನರು ಅವ್ರನ್ನ ಅಕ್ಯೂಸ್ ಮಾಡಿ ರೂಲ್ ಹೇಳ್ತಿರೋರು ರೂಲ್ ಫಾಲೋ ಮಾಡದೆ ಒಬ್ಬರಿಗೊಬ್ಬರು ಇದು ಕಾನ್ಸ್ಟಿಟ್ಯೂಷನ್ನು ಎಲ್ಲರೂ ಸಮಾನ ಅದನ್ನು ಜಾರಿಗೆ ತರದ ಅಧಿಕಾರಿ ಆರೋಪಿ ಸಪೋರ್ಟ್ ಮಾಡಿದ್ರು ನಾಳೆ ಹಬ್ಬನ ಚೆನ್ನಾಗಿ ಮಾಡಿ ಓಕೆ ಯಾರು ಯಾವುದನ್ನು ಕೊರತೆ ಮಾಡಬೇಡಿ ಶಕ್ತಿ ಅನುಸಾರ ಸರಿ ಚೆನ್ನಾಗಿ ಮಾಡಿ ಹಬ್ಬ ಯಾವ ಕರೋನಾನು ಇಲ್ಲ ಏನು ಇಲ್ಲ ಯಾಕೆ ಅಂತ ನಮಗೆ ನಮ್ಗೆ ರೂಲ್ ಅದು ಯಾವುದು ಫಾಲೋ ಮಾಡದೆ ತೋರಿಸ್ತಿದ್ದಾರೆ ಇಲ್ಲ ಇಲ್ಲ ಅಂತ ಫಾಲೋ ಮಾಡೋಣ ನಮ್ಗೆ ತಲೆಕೆಟ್ಟಿದ್ಯಾ ಫಾಲೋ ಮಾಡಬೇಡಿ ನಿಮ್ಮ ಪಡೆದು ಚೆನ್ನಾಗಿ ಹಬ್ಬ ಮಾಡಿ ನೀವು ಒಬ್ಬರೇ ಇಲ್ಲ ಯಾವ ಯಾವ ಕಮ್ಯುನಿಟಿನಲ್ಲಿ ಯಾರ್ಯಾರು ಹಬ್ಬ ಬಂದರೂ ಎಲ್ಲರೂ ಚೆನ್ನಾಗಿ ಮಾಡಿ ಹಬ್ಬ ಹೇಳ್ತೀನಿ ಯಾರು ಬಿಡಬೇಡಿ ಯಾವ್ದನ್ನೂ ಬಿಡಬೇಡಿ ಸರಿ ಈಗ ಮಾಸ್ಕ್ ಹಾಕಿಲ್ಲ ಅಂದ್ರೂ ಫೈನ್ ಕಟ್ಟಬೇಕು ಜನ ಕೊರೋನಾ ಬಂದರೂ ಸರ್ ಅದಕ್ಕೆ ಹೇಳಿದ್ದು ಈ ಬೈಕ್ ಹಿಂಗೆ ಆಡ್ತಾ ಇರೋದ್ ಮೇಲೆ ಈ ಬೈಕ್ ಆಡಸ್ತಿರೋದ್ ನಮ್ಮನೆಯವರು ಶಕ್ತಿವಂತರು ಇವರು ರಾಜಕೀಯದ ಹಬ್ಬ ಮಾಡಿಕೊಂಡು ಜನಾಶೀರ್ವಾದ ಹೆಸರಿನಲ್ಲಿ ರಸ್ತ್ರಸ್ತೆಯಲ್ಲಿ ರಸ್ತ್ರಸ್ತೆಯಲ್ಲಿ ತಿರುಗಾಡ್ಬೋದು ಅನ್ನೋದಿದ್ರೆ ನಾವು ನಮ್ಮ ಹಬ್ಬ ಯಾಕೆ ಮಾಡಬಾರ್ದು ನಿಮಗೆ ನಿಮ್ಮ ರಾಜಕೀಯ ಹಬ್ಬ ಮಾಡಬಹುದು ಅಂತ ಯಾಕೆ ನಮ್ಮ ಹಬ್ಬ ಮಾಡಬಾರ್ದು ದೇವಸ್ಥಾನದ ಒಳಕ್ಕೋಗಿ ನಮಸ್ಕಾರ ಹಾಕಂಬರಕ್ಕೆ ರೂಲ್ ಆಗ್ತಿರುವಂತಹ ಕಚಡಾಗಳು ನೀವುಗಳು ಸರ್ಕಾರದಲ್ಲಿ ಇಲ್ಲಿ ಬಂದು ನಮಗೆ ಹೇಳ್ತೀರಿ ಮುಜರಾಯಿ ಮಂತ್ರಿ ಈ ಕಡೆ ರೂಲ್ ಹಾಕಿಸ್ತಾರೆ ದೇವಸ್ಥಾನಕ್ಕೆ ಆ ಕಡೆ ಮೆರವಣಿಗೆಯಲ್ಲಿ ಹೋಗ್ತಾರೆ ಮುಜರಾಯಿ ಮಂತ್ರಿಗಳು ನೀವು ಬಂದು ನಮಗೆ ಪಾಠ ಇದ್ದೀರಿ ಫಾಲೋ ಮಾಡಕೂಡ್ದು ಜನ ನನ್ನ ಪ್ರಕಾರ ಸ್ಟಾರ್ಟ್ ಪ್ರೊಟೆಸ್ಟಿಂಗ್ ಇಲ್ಲ ಅಂತಂದರೆ ಇದು ವಿಕೋಪಕ್ಕೆ ಹೋಗುತ್ತೆ ಇವರು ಇಷ್ಟ ಬಂದಿದ್ದು ಮಾಡಿಕೊಂಡು ನಮ್ಮ ಮೇಲೆ ಎದೆ ಮೇಲೆ ಕಾಲಿಟ್ಕೊಂಡು ನಡೀತಾರೆ ಇವರು ಪ್ರೊಟೆಸ್ಟ್ ಮಾಡಿ ಬಿಡಬೇಡಿ ಇಲ್ಲ ನೀವು ಫಾಲೋ ಮಾಡಿ ಇಲ್ಲ ನಮಗೆ ಹೇಳಬೇಡಿ ಎರಡರಲ್ಲಿ ಒಂದು ಈಗ ಇವ್ರ ಇವ್ರೇಸ್ಗಳಲ್ಲಿ ಇನ್ಯಾರೋ ಶಿಕ್ಷೆ ಹಾಕ್ಸ್ಕೊಂಡ್ರಲ್ಲ ಸರಿ ಕಲ್ಯಾಣ ಮಾಡ್ತವ್ರು ಬಡಿ ಶುಡ್ ಗೋ ಟು ರೆಸ್ಪೆಕ್ಟಿವ್ ರೀಜನಲ್ ಅಂದ್ರೆ ಆ ಭಾಗದ ಸ್ವಾಶ್ ದಿಸ್ ಐ ಆರ್ ಅಂತ ಸ್ಕ್ವಾಶ್ ಮಾಡಿ ಅಂತ ನ್ಯಾಯಾಲಯಕ್ಕೆ ಹೋಗ್ಬೇಕು ಇನ್ಯಾರು ಪಬ್ಲಿಕ್ ಸ್ಪಿರಿಟೆಡ್ ಆರ್ಗನೈಸೇಷನ್ ಹೈಕೋರ್ಟ್ ಅಂಡ್ ಇನ್ಫಾರ್ಮ್ ಮೇಕ್ ದ ಚೀಫ್ ಮಿನಿಸ್ಟರ್ ಅಂಡ್ ಕಲ್ಪರಿಟ್ ಇನ್ ದಿಸ್ ಅವ್ರನ್ನೇ ಮಾಡಿ ಆರೋಪಿ ನಂಬರ್ ಒನ್ ಅನ್ನ ಬಿಕಾಸ್ ಈ ಅನೌನ್ಸ್ ಇಟ್ ರೂಲ್ಸ್ ಅನ್ನ ಇಫ್ ಇಸ್ ಮಿನಿಸ್ಟರ್ಸ್ ಆತರ ಮಂತ್ರಿಗಳು ಮತ್ತು ಅವರ ಕೇಂದ್ರ ಮಂತ್ರಿಗಳು ಫಾಲೋ ಮಾಡಿದರೆ ಹೀ ಇಸ್ ರೆಸ್ಪಾನ್ಸಿಬಲ್ ಆಗಾರೆ ಜಾರಿಗೆ ತರಲಿಕ್ಕೆ ಆಗದಿದ್ದ ಮೇಲೆ ನಾಲಾಯಕ್ ಕಂಟ್ರೋಲ್ ಇಲ್ಲ ಆಗತ್ತೆ ಡೋಂಟ್ ಫಾಲೋ ನನ್ನ ಪ್ರಕಾರ ಜನ ನಾಳೆಯಿಂದ ಮಾರ್ಷಲ್ಗಳು ಎಲ್ಲೇ ಕಾಣಿಸಿದರು ಯಾವುದೇ ವಯಲೆನ್ಸ್ ಇಲ್ಲದೆ ಬಲ ಲವಲವಲಬ ಅಂತ ಕೂಗಾಡ್ಬಿಟ್ಟು ಧರಣಿ ಮಾಡಿ ಹಾಂ ನನ್ನ ನಿಡ್ಕೊಂಡ್ರು ನನಗೆ ಬಿಟ್ರು ಅಂತ ಏನಾದ್ರು ಮಾಡಿ ಕೂಗಾಡ್ಬಿಟ್ಟು ಹೇಳ್ತೀನಿ ಐವತ್ತು ಜನ ಸೇರಿಸಿ ನೂರು ಜನ ಸೇರಿಸಿ ಪ್ರೊಟೆಸ್ಟ್ ಮಾಡಿ ಕಟಲ ಅವ್ರಿಗೆಲ್ಲ ಕಟ್ಸು ನಾವು ಕೊಡ್ತೀವಿ ಆ ಮೆಸೇಜ್ ಅವ್ರಿಗೆ ಹೋಗಲೇಬೇಕಿದೆ ಯಾದಗಿರಿನಲ್ಲಿ ಯರಗೋಳದಲ್ಲಿ ನಿನ್ನೆ ನಾಡ ಬಂದೂಕಿನಲ್ಲಿ ಗಾಳಿನಲ್ಲಿ ಗುಂಡಾರಿಸಿದ್ದಕ್ಕೆ ಸ್ವಾಗತ ಕೊಡೋದಕ್ಕೆ ಇವತ್ತು ಕೂಬಾ ಇವತ್ತು ಒಂದು ಊಟ ಅದು ಗುಂಡಲ್ಲ ಪಟಾಕಿ ಅಂತೆಲ್ಲ ಹೊಡೆದಿದ್ರು ಇವತ್ತು ದೊಡ್ಡದು ಅಂತ ಬೇರೆ ಹೇಳಿದ್ರು ಇವತ್ತು ಬಳ್ಳಾರಿನಲ್ಲಿ ನನಗೆ ಮಾಹಿತಿನೇ ಇಲ್ಲಪ್ಪ ಅಂತಂದರು ಹಂಗ ನಿನ್ನೆ ಬಂದಿದ್ದು ಮಾಹಿತಿ ಏನವ್ರಿಗೆ ಪಟಾಕಿ ಗುಂಡಲ್ಲ ಅದೇನದು ಏನು ಸುಳ್ಳು ಹೇಳ್ತಿರ್ರಿ ಈ ಹಸಿ ಸುಳ್ಳನ್ನು ಹೇಳಿ ಜೀರ್ಣ ಮಾಡ್ಕೊತಿರಲ್ಲ ನಿಮ್ಮ ಹೊಟ್ಟೆ ಎಂಥದ್ದದ್ದು ಹೊಟ್ಟೆ ಏನೇನು ಜೀರ್ಣ ಮಾಡ್ಕೊಳತ್ತದು ಎಲ್ಲ ಏನೇನು ಜೀರ್ಣ ಮಾಡ್ಕೋತೀರಪ್ಪ ನೀವೆಲ್ಲ ಇದ್ದವರು ಕಂಡುಕಂಡಿದ್ದೆಲ್ಲ ಜೀರ್ಣ ಏನು ತಿಂದರೂ ಜೀರ್ಣ ಆಗುತ್ತೆ ಅದು ಏನೇನು ಆ್ಯಸಿಡ್ ಇದೆಯೋ ನಿಮ್ಮ ಬಾಡಿ ಒಳಗಡೆ ಬೇರೆಯವ್ರಿಗೆಲ್ಲ ಆದರೆ ಹೆಚ್ಚು ಕಡಿಮೆ ಆಗ್ಬಿಟ್ಟು ಬಾತ್ರೂಮ್ಗೆ ಹೋಗ್ಬಿಡ್ತಾರೆ ಏನೂ ಆಗಲ್ಲ ಇವತ್ತು ಇದರಲ್ಲಿ ಮೂರ್ ಕಾನ್ಸ್ಟೇಬಲ್ಗಳನ್ನು ಗಳನ್ನ ಅಮಾನತ್ ಮಾಡಿದ್ದಾರೆ ಎಸ್ ಪಿ ನೋ ಡಿ ಎಸ್ ಪಿ ನೋ ಮತ್ತೊಬ್ಬರೋ ಮತ್ತೊಬ್ಬರ ಎಲ್ಲರೂ ಇದ್ರು ಯಾವ ಹೇಳೋನ್ ಕೇಳೋರ್ನೆಲ್ಲ ದೊಡ್ಡವ್ರು ಅವ್ರನ್ನೆಲ್ಲ ಮುಟ್ಟೋಂಗಿಲ್ವಲ್ಲ ಪಾಪ ಪುಕಟೆ ಸಿಕ್ಕಾಕತ್ತಾರಲ್ಲ ಕಾನ್ಸ್ಟೇಬಲ್ಗಳು ಹೇಳ್ತಾರೆ ಆಮೇಲೆ ನಮ್ ಬಾಯಿ ಮುಚ್ಚಿಸ್ಬೇಕಲ್ಲ ಈಗ ಸಸ್ಪೆಂಡ್ ಮಾಡಿದ್ದೇವೆ ಅಂತ ಹೋಗ ಸಸ್ಪೆಂಡ್ ಮಾಡಿದ್ವಿ ಹೋಗು ಒಂದ್ ಹದಿನೈದು ದಿನ ಎಲ್ಲ ಹೋಗ್ ರೌಂಡ್ ಹೊಡ್ಕೊಂಬ ಆಮೇಲೆ ತಕೊಡ್ತೀವಿ ಮಾಡ್ಕೊಳಿ ಹಾಗಾದ್ರೆ ಆ ಮೀಡಿಯಾ ಬಾಯ್ ಮುಚ್ಕೊಂಡು ಅದು ಸ್ಕೀಮು ಅಷ್ಟೇ ದಿಸ್ ಇಸ್ ಎಕ್ಸಾಕ್ಟ್ಲಿ ಟು ಬಿ ಚಾಲೆಂಜ್ ಎಗನೇಷ್ ದಿಸ್ ಗವರ್ಮೆಂಟ್ ಈ ಸರ್ಕಾರಕ್ಕೆ ತಾಳ ಮೇಳ ಇಲ್ಲ ಮೇಲಿಂದ ಹೇಳೋದು ಒಂದು ಇಲ್ಲಿ ಮಾಡೋದು ಒಂದು ಅವರಾದರೂ ಮೆಚ್ತಾರ ಸರ್ ಇದನ್ನ ಯಾರು ಮೋದಿಯವರು ಮೇಲೆ ಮೆಚ್ತಾರ ಯಾವನಿಗೆ ಗೊತ್ತು ಅವ್ರಿಗೆ ಇನ್ಫಾರ್ಮೇಶನ್ ಇದ್ದರೆ ಅವ್ರು ಕೇಳಬೇಕಂದ್ರೆ ನಮಗೆಲ್ಲ ಕೇಳ್ತಾರಲ್ಲ ಅವರು ಹಂಗಾರು ಕೇಳಿ ನಿಮ್ಮವ್ರನ್ನ ನಿಮ್ಮವ್ರ ಕೈಲಿ ನಿಮಗೆ ಫಾಲೋ ಮಾಡಿಸೋಕ್ಕೆ ನೀವು ಯಾಕೆ ನಮ್ಗೆ ಹೇಳ್ತೀರಿ ನೀವು ಯಾಕೆ ನಮ್ಗೆ ಹೇಳ್ತೀರಿ ಬೇರೆದಕ್ಕೆ ಪಕ್ಷ ತಾಯಿ ಶಿಸ್ತು ಕಾರ್ಯಕರ್ತರು ಅನ್ನೋರು ಇದು ಬೇಡವಾ ನಿಮ್ಮ ಪಕ್ಷದವ್ರಿಗೆ ಶಿಸ್ತು ಕಾರ್ಯಕರ್ತರಿಗೆ ಇರೋದರಿಂದ ನಿಮಗೆ ಜಾಸ್ತಿ ಹೇಳೋದು ಅಪೋಸಿಷನ್ನವ್ರೇನು ಕಡ ಏನು ಮಾಡೇ ಇಲ್ಲ ಅಂತಲ್ಲ ಅವರು ಅದೇ ಕಡೆದಿರೋದೆ ಹಾಗಾಗಿ ಜನ ನಾವು ಎಲ್ಲ ರಾಜಕೀಯ ಪಕ್ಷಗಳು ಒಂದೇ ಮಾಡ್ತಿರೋದ್ರಿಂದ ನಮಗೆ ನಿಯಮ ಅನ್ವಯಿಸುವುದಿಲ್ಲ ಅನ್ನೋ ನಿರ್ಧಾರಕ್ಕೆ ಬರಬೇಕು ಕೇಳೋಕ್ಕೆ ನೀವು ಯಾರು ಅಲ್ಲ ನೀವು ಯಾರು ಕೇಳೋಕ್ಕೆ ಇವತ್ತು ಮಾಡಿದ್ದಾರೆ ಯಾರೊಬ್ಬರು ಒಬ್ಬ ಅವರ ಮಾಮೂಲು ಪಾಲಿಟೀಶಿಯರ್ ಪಾಲಿಟಿಕ್ಸ್ ಅಲ್ಲ ಏ ಇದು ಸರಿ ಇಲ್ಲ ಅಂತ ಅನ್ನೋದು ಇವ್ರು ಮಾಡಿದಾಗ ಇವರು ಸರಿ ಇಲ್ಲ ಅವ್ರು ಮಾಡಿದಾಗ ಅವ್ರು ಸರಿ ಇಲ್ಲ ಈ ಮಧ್ಯೆ ಆಪ್ತ ಸಹಾಯಕರಿಂದ ಕಾಲಿಗೆ ಶುಗು ಹಾಕಿಸ್ಕೊಂಡಂತೆ ಕೂಬ ಇನ್ನೊಂದು ವಿವಾದ ಅದು ಅದನ್ನು ಕೇಳಿ ಅದಕ್ಕೊಂದು ಏನೋ ಹೇಳ್ತಾರೆ ಇಲ್ಲ ರೀ ನಾನು ಬಗ್ದಾಗ ಅವನು ತಂದುಬಿಟ್ಟ ಅಂತಂದು ಏನೋ ಒಂದು ಹೇಳ್ಕೊಳ್ತಾರೆ ಅಷ್ಟೆ ನಿನ್ನೆ ಯಾದಗಿರಲ್ಲಿ ನಮ್ಮ ಕಾರ್ಯಕರ್ತ ಮಾಡಿದ ಉಚ್ಚಾಟಕ್ಕೆ ಪೊಲೀಸರು ಸಸ್ಪೆಂಡ್ ಮಾಡಿದ್ದಾರೆ ಸರ್ ಮಾಡಿದ ತಪ್ಪು ತಮ್ಮ ಕಾರ್ಯಕರ್ತರು ಈಗ ಅದು ಸಂಪೂರ್ಣವಾದಂತ ನನಗೆ ಗೊತ್ತಿಲ್ಲ ನಾನು ತಿಳ್ಕೊಳ್ತೀನಿ ಮತ್ತ ಇಲಾಖೆಗಳು ತಮ್ಮದೇ ಆದಂತ ವ್ಯವಸ್ಥೆಗಳಲ್ಲಿ ಅದನ್ನ ಏನು ಮಾಡ್ತಾರೆ ಮಾಡ್ತಾರೆ ಪ್ರಕರಣ ದಾಖಲಾಗಿದೆ ಆಲ್ರೆಡಿ ನಾಲ್ಕು ಜನನು ನಾವು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧಕ್ಕೆ ಕಳಿಸಿದ್ದೇವೆ ಜೊತೆಗೆ ಅವರ ಬಳಿ ಇದ್ದ ಲೈಸೆನ್ಸ್ ಆಗಿದ್ದ ಬಂದೂಕುಗಳನ್ನು ಕೂಡ ಸೀಸ್ ಮಾಡಿ ಅದರ ಲೈಸೆನ್ಸ್ ಕ್ಯಾನ್ಸಲೇಷನ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬರೀತಾ ಇದ್ದೀವಿ ಅದು ಪಾಳ್ಯಗಾರ ಪ್ರವೃತ್ತಿ ಸಂಸ್ಕೃತಿಯನ್ನು ತೋರಿಸ್ತದೆ ಇದು ಪ್ರಜಾಪ್ರಭುತ್ವ ಪಾಳ್ಯಗಾರರು ರಾಜರುಗಳೆಲ್ಲ ಅಬಾಲಿಶ್ ಆಗಿ ಮಾಡಿ ಇದು ಒಂದು ಒಕ್ಕೂಟದ ವ್ಯವಸ್ಥೆ ಇರ್ತಕ್ಕಂಥದ್ದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಪಾಳ್ಯಗಾರ ಅಂತ ಹೇಳ್ತಾರೆ ಜನರಿಗೆ ಆರ್ಗ ಜ್ಞಾನೇಂದ್ರ ಹೋಮ್ ಮಿನಿಸ್ಟ್ರು ಮಂತ್ರಿ ಆಗಕ್ಕೆ ಮೊದಲು ನಾವು ಮುಖ ತಿರ್ಗಿಸ್ಕೊಂಡೋದ್ರು ಪರ್ಚಿಬಿಟ್ಟು ನಮ್ಮ ಮೈ ಮೇಲೆ ಬಿದ್ದ್ಬಿಟ್ಟು ಮಾತಾಡ್ತಿದ್ರು ಬೇಕಿತ್ತವಾಗ ನಾನು ಮಂತ್ರಿ ಆಗಬೇಕು ಯಡಿಯೂರಪ್ಪನವರು ಮಾತಾಡಿದ್ದೀನಿ ನಾನು ಶಿಸ್ತು ನನ್ನ ಪಕ್ಷ ನನ್ನ ಹಿರಿ ಅಂತ ಈಗ ಒಂದು ಬೈಟ್ ಕೊಟ್ಟು ಹೋಗುವಂಥ ಸೌಜನ್ಯ ಇಲ್ದಿದ್ರೆ ೂ ಆಸ್ಕರ್ ಯು ಟು ಬಿಕಮ್ ಎಕ್ ಹೋಮ್ ಮಿನಿಸ್ಟರ್ ಹೂ ಯಾರು ಹೇಳಿದ್ರು ನಿಮಗೆ ಹೋಮ್ ಮಿನಿಸ್ಟರ್ ಆಗುವಂತ ಕೈಯಳ್ಳಾಡ್ಸ್ಕೊಂಡು ಹೋಗಿದ್ರು ಅವತ್ತ ಕೈಯಳ್ಳಾಡ್ಸ್ತಿರ್ಲಿಲ್ಲ ಮೈ ಮೇಲೆ ಪರ್ಚ್ ಬಿಳಿಕೆ ಕೊಡ್ತಾ ನಿಂತಿದ್ರಿ ಕೈ ಬಿ ಕರೀತಿದ್ರೆ ಕೈ ಬಿ ಸಿ ಕರ್ಕಂಡು ನಥಿಂಗ್ ಬಟ್ ಎ ಹೋಮ್ ಮಿನಿಸ್ಟರ್ ಇಸ್ ರನ್ನಿಂಗ್ ಅನ್ನರ್ ಹೋಮ್ ಮಿನಿಸ್ಟರ್ ಹಿ ರನ್ನಿಂಗ್ ಅವೆ ಇಫ್ ಯು ಹ್ಯಾಡ್ ಗಟ್ಸ್

ಮಾಜಿ ಸಚಿವರಾದ ಜನಾರ್ದನ ರೆಡ್ಡಿ ಮತ್ತು ವಿನಯ್ ಅವರಿಗೆ ವರಮಹಾಲಕ್ಷ್ಮಿ ಹಬ್ಬದ ಸಿಹಿ ಸಿಕ್ಕಿದೆ ಜನಾರ್ದನ ರೆಡ್ಡಿ ಬಳ್ಳಾರಿ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ಷರತ್ತುಬದ್ದ ಅನುಮತಿ ಕೊಟ್ಟಿದೆ ಎಂಟು ವಾರಗಳ ಮಟ್ಟಿಗೆ ಅನುಮತಿ ನೀಡಿದ್ದು ಬಳ್ಳಾರಿಗೆ ಹೋದಾಗ್ಲೆಲ್ಲ ಎಸ್ಪಿಗೆ ಮಾಹಿತಿ ಕೊಡಬೇಕು ಅಂತ ತಿಳಿಸಿದೆ ರೆಡ್ಡಿ ಬಳ್ಳಾರಿ ಭೇಟಿಗೆ ಸಿಬಿಐ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಲು ಗಣಿ ಪ್ರಕರಣದಲ್ಲಿ ನಲವತ್ತೇಳು ಸಾಕ್ಷಿಗಳು ಬಳ್ಳಾರಿಯವರೇ ಆಗಿದ್ದಾರೆ ಅನುಮತಿ ಕೊಟ್ಟರೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಹುದು ಆರೋಪಿಯು ಜಡ್ಜ್ಗೆ ಲಂಚ ನೀಡಿದವರು ಅಂತ ಸಿಬಿಐ ಪರ ಅಡಿಷನಲ್ ಸಾಲಿಸಿಟರ್ ಜನರಲ್ ಮಾಧವಿ ಅವರು ವಾದವನ್ನು ಮಂಡಿಸಿದರು ಇದಕ್ಕೆ ರೆಡ್ಡಿ ಪರ ವಕೀಲ ಮುಕುಲ್ ರೋಹ್ಟಿ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಜನಾರ್ದನ ರೆಡ್ಡಿಗೆ ಜಾಮೀನು ಸಿಕ್ಕ ಮೇಲೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿಲ್ಲ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಕೋರ್ಟ್ ಷರತ್ತುಗಳನ್ನು ಪಾಲಿಸುತ್ತಾ ಬಂದಿದ್ದಾರೆ ಅಂತ ತಿಳಿಸಿದರು ಎರಡ್ ಸಾವಿರದ ಹದಿನೇಳರಲ್ಲಿ ಮಗಳ ಮದುವೆ ಹಿನ್ನೆಲೆಯಲ್ಲಿ ಬಳ್ಳಾರಿಗೆ ತೆರಳಿದಂತಹ ರೆಡ್ಡಿಗೆ ಎರಡು ದಿನದ ಅವಕಾಶವನ್ನು ಕೊಡಲಾಗಿತ್ತು ಇತ್ತ ಯೋಗೇಶ್ ಗೌಡ ಹತ್ಯೆ ಪ್ರಕರಣದ ಸಾಕ್ಷಿ ನಾಶ ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಬೇಲ್ ಕೊಟ್ಟಿದೆ ಹತ್ಯೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಈಗಾಗಲೇ ಸುಪ್ರೀಂ ಕೋರ್ಟ್ನಿಂದ ಜಾಮೀನನ್ನು ಪಡೆದಿದ್ದು ಹಿಂಡಲಗ ಜೈಲಿನಲ್ಲಿದ್ದರು ಒಂಬತ್ತು ತಿಂಗಳ ಜೈಲುವಾಸದ ಬಳಿಕ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ರಿಲೀಸ್ ಆಗ್ತಾರೆ ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತೇ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಬಹಳ ಬಹಳ ಸಂತೋಷ ಆಗ್ತಾ ಇದೆ ಸಹೋದರ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬರೋದ್ರಿಂದ ಪಕ್ಷಕ್ಕೆ ದೊಡ್ಡ ಬಲ ಸಿಗುತ್ತೆ ಅಂತೇಳಿ ನಾನು ಹೇಳಿಕ್ ಇಷ್ಟಪಡ್ತೀನಿ ಪಕ್ಷನ ಒಂದು ಮಟ್ಟಕ್ಕೆ ತಂದಿದ್ದಂತ ಕ್ಯಾಂಡಿಡೇಟ್ ಇವತ್ತು ಬಳ್ಳಾರಿಗೆ ಹೆಜ್ಜೆ ಇಡ್ತಾ ಇದ್ದಾನೆ ಬಹಳಷ್ಟು ಒಳ್ಳೆಯ ಕೆಲಸಗಳು ಇನ್ನು ಮುಂದೆ ಮಾಡ್ತೇವೆ ಕೋರ್ಟ್ ಕೊಟ್ಟಂಥ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಸ್ವಾಗತಾರ್ಹ ಮಾಡ್ತೀವಿ ಅದು ಕೊಟ್ಟಂಥ ತೀರ್ಮಾನಕ್ಕೆ ನಾವು ಎಲ್ಲರೂ ಕೂಡ ನಡ್ಕೋಬೇಕಾಗುತ್ತೆ ಬೇರೆ ಬೇರೆ ವಿಚಾರ ಅವ್ರಿಗೆ ಪ್ರವೇಶಕ್ಕೆ ಜಾಗ ಕೊಟ್ಟಿದ್ದಾರೆ ಇನ್ನೇನು ಮಾಡುತ್ತೆ ಕೋರ್ಟು ಎರಡು ಸಾವಿರದ ಹನ್ನೊಂದರ ಪ್ರಕರಣ ಇಪ್ಪತ್ತೊಂದು ಹತ್ತು ವರ್ಷ ಈಗಲೂ ಓಲ್ಡ್ ಸ್ಟೋರಿನೇ ಇವರು ಕೋರ್ಟ್ ಮುಂದೆ ಹೇಳ್ತಾ ಇದ್ದರೆ ಕೇಳತ್ತಾ ಕೋರ್ಟು ಏನಾಗಿರುತ್ತೆ ಅಂತ ಗೊತ್ತಿರುತ್ತೆ ತ್ರಟರ್ನ್ ಮಾಡ್ತಿದ್ದಾರೆ ತ್ರಟರ್ನ್ ಮಾಡ್ತಿದ್ದಾರೆ ಅಂತ ಅದನ್ನೇ ಬಿಡ್ತಾ ಇದ್ದಾರೆ ಇವರು ಎಲ್ಲಿ ಕೇಳ್ತಾರೆ ಕೇಳಿರಲ್ಲ ಅದಕ್ಕೆ ಯೋಗಿಪ್ಪ ಅಂದಿರ್ತಾರೆ ಈ ಹಿಂದೆಲೇ ಎರಡು ದಿನ ಅಷ್ಟೇ ಹೋಗ್ತಾ ನಾನು ಚೆಕ್ ಮಾಡ್ಕೋತಿದ್ದೆ ನನಗಾರೋ ಹೇಳಿದ ಎಂಟು ವಾರ ನಾಲ್ಕು ವಾರ ಅಂತ ಏನಿಲ್ಲ ಎಕ್ಸೆಪ್ಟ್ ಎಸ್ ಪಿಗೆ ಗೆ ಹೋದಾಗ ಹೇಳಬೇಕು ಅಂತ ಹೇಳಿದ್ದಾರೆ ಅದು ಬಿಟ್ರೆ ಹೆಚ್ಚು ಕಡಿಮೆ ರಿಲೀಫ್ ಕೊಟ್ಟಾಗೋಗಿದೆ ಅಂತ ಅದೇ ತರ ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಧಾರವಾಡ ಪ್ರವೇಶಿಸಬೇಡಿ ಅಂತ ಹೇಳಿ ಇವ್ರಿಗೆ ಬಳ್ಳಾರಿಗೆ ಹೇಳಿದ್ರು ಅಂತ ಅವ್ರಿಗೆ ಧಾರವಾಡಕ್ಕೆ ಕೇಳಿದ್ದಾರೆ ಈಗ ಅವ್ರು ಧಾರವಾಡ ಪ್ರವೇಶಿಸ್ಕೂಡ್ದು ನೀವು ಅಂತ ಹೇಳಿದ್ದಾರೆ ಇದರಲ್ಲಿ ಫುಲ್ ರಿಲೀಫ್ ಕೊಟ್ಟಂಗೆ ಇದೆ ಎಕ್ಸೆಪ್ಟ್ ಎಸ್ ಪಿ ಇನ್ಫಾರ್ಮ್ ಮಾಡಬೇಕು ಅಂತ